ಕಾಂಗ್ರೆಸ್ ನವರು ಆರೋಪ ಮಾಡ್ತಾರೆ ನಿಮ್ಮ ಬೆಲೆಗೆ ಜಾಬ್ ಕ್ರಿಯೇಷನ್ ವರ್ಷಕ್ಕೆ 2 ಕೋಟಿ ಮಾಡ್ತೀನಿ ಅಂತಂದ್ರು ಮಾಡಿಲ್ಲ ಅಂಕಿ ಸಂಖ್ಯೆ ಯಾರ ಹತ್ರ ಇದೆ ಬೆಂಗಳೂರು ಎಷ್ಟು ಕೋಟಿ ಇವತ್ತು ಜನಸಂಖ್ಯೆ ಅಷ್ಟು ಜನ ಜಾಬ್ ಇಲ್ಲದೆ ಬಂದಿದ್ದಾರಾ ಎಷ್ಟು ಕೋಟಿ ಸರ್ ಜನಸಂಖ್ಯೆ 2014 ಅಲ್ಲ ಸರ್ 14 23 ಆಲ್ಮೋಸ್ಟ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಡಬಲ್ ಆಗಿದೆ ಡಬಲ್ ಆಗಿದೆ ಆಗಿದೆ ಸೊ ನೀವು ಸಿಂಪಲ್ ಆಗಿ ಅಷ್ಟು ಕೋಟಿ ಜಾಬ್ಸ್ ಬೆಂಗಳೂರಲ್ಲಿ ಜನರೇಟ್ ಆಗಿರೋದ್ರಿಂದ ತಾನೆ ಬಂದಿದ್ದಾರೆ ದೇವನಹಳ್ಳಿ ಎಷ್ಟು ಕೋಟಿ ಜನ ಬಂದವರೆ ಎಷ್ಟು ಲಕ್ಷ ಜನ ಸಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 16 ಲಕ್ಷ ಪಾಪ್ಯುಲೇಷನ್ ಅನ್ಸುತ್ತೆ ಇಫ್ ಐ ಆಮ್ ನಾಟ್ ರಾಂಗ್ 16 ಲಕ್ಷದಲ್ಲಿ ಒಂದೊಂದು ತಾಲೂಕು ಎಷ್ಟೆಷ್ಟು ಜನ ಬಂದಿದ್ದಾರೆ ಎಷ್ಟೆಷ್ಟು ಜನ ಅಡಿಷನಲ್ ಆಗಿದ್ದಾರೆ ಎಷ್ಟು ಜಾಬ್ ಕ್ರಿಯೇಷನ್ಸ್ ಅಂದ್ರೆ ಏನು ಬರೀ ಗೌರ್ಮೆಂಟ್ ಜಾಬ್ ಕ್ರಿಯೇಷನ್ಸ್ ಮಗ್ಗಳ ಸಂಖ್ಯೆ ಉದಾಹರಣೆಗೆ ನನ್ನ ತಾಲೂಕು 2014ರಲ್ಲಿ ಎಷ್ಟಿತ್ತು 23ಕ್ಕೆ ಎಷ್ಟಾಗಿದೆ ಅಲ್ಲಿಗೆ ಅಷ್ಟು ಜನ ಮಗ್ಗ ಬಿಡೋದು ಜಾಸ್ತಿ ಆಗಿರೋದ್ರೆ ಅಷ್ಟು ಜಾಬ್ ಕ್ರಿಯೇಷನ್ ಅಲ್ವಾ ಜಾಬ್ ಡಸಂಟ್ ಮೀನ್ ಗೋಯಿಂಗ್ ಅಂಡ್ ಯಾರೋ ಬಂದು ಒಬ್ಬರ ಹತ್ರ ಕೆಲ್ಸಕ್ಕೆ ಸೇರೋದಲ್ಲ ಸರ್ ಸ್ವಾವಲಂಬಿ ಭಾರತವನ್ನು ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದಂಥವ್ರು ಶ್ರೀಯುತ ನರೇಂದ್ರ ಮೋದಿಯವರು ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಇಂಡಿಯಾ ಎಲ್ಲ ಜಾಬ್ ಕ್ರಿಯೇಷನ್ಸ್ ಆಗೇ ಆಗಿದೆಯಲ್ವಾ ಸರ್ ಕಾರ್ಯಕ್ರಮಗಳಲ್ಲಿ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕಾಂಗ್ರೆಸ್ ನಾಯಕರು ಕೇಳುವಂತೆ ಸರ್ಕಾರಿ ನೌಕರಿ ಅಷ್ಟೇ ನೌಕರಿ ಅಲ್ಲ ಉದ್ಯೋಗ ಕೊಡೋದು ಉದ್ಯೋಗ ಸೃಷ್ಟಿ ಸ್ವಯಂ ಉದ್ಯೋಗ ಎಲ್ಲವೂ ಕೂಡ ಸೇರ್ಕೊಂಡಿದೆ ಎಲ್ಲ ಆಗಿರೋದಕ್ಕೆ ಇವತ್ತು ಆರ್ಥಿಕ ವ್ಯವಸ್ಥೆ ಬೆಳೀತಾ ಇರೋದು ಇವತ್ತು ಬಜೆಟ್ ನಿಮ್ಗೆ ಅಂತಂದ್ರೆ ಜನ ಶ್ರೀಮಂತಿಕೆ ಮತ್ತೆ ಗಳಿಕೆಯಲ್ಲಿ ನೋಡಿದಾಗ ಕಾರ್ ಬುಕಿಂಗ್ 6 ತಿಂಗಳು 3 ತಿಂಗಳು ವರ್ಷಕ್ಕೆ ಹೋಗೋ ಸನ್ನಿವೇಶ ನಿರ್ಮಾಣ ಆಗೈತೆ 2 ವರ್ಷ ಸರ್ ಈಗ ಕೆಲವೊಂದು ಹಿಂಗಿದೆ ಐಗ್ರಿ ಬಟ್ ಒಂದು ಯಾವ ಕಾರಣಕ್ಕೆ ನರೇಂದ್ರ ಮೋದಿ ನಂಬರ್ ಆಫ್ ಟೂ ವೀಲರ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಈ ವೆಹಿಕಲ್ಸ್ ಎಷ್ಟು ಇನ್ಕ್ರೀಸ್ ಎಕ್ಸ್ಪೆಂಡಿಚರ್ ಪವರ್ ಎಷ್ಟಾಗ್ತದೆ ನೋಡಿ ಸರ್ ಆಬ್ವಿಯಸ್ಲಿ ಇನ್ಕಮ್ ಇದ್ರೆ ತಾನೇ ಸರ್ ಎಕ್ಸ್ಪೆಂಡಿಚರ್ ಆಗುತ್ತೆ ಸೊ ಆ ಫಿಗರ್ಸ್ ಇವರೆಲ್ಲರಿಗೂ ಗೊತ್ತು ರಾಜಕೀಯವಾಗಿ ಇದೊಂದು ತಂತ್ರಗಾರಿಕೆ ಸುಮ್ಮನೆ ಏನೋ ಒಂದು ಹೇಳಬೇಕು ಜನರ ಮೈಂಡ್ ಡೈವರ್ಟ್ ಮಾಡಬೇಕು ಅಮಾಯಕರ ದಿಕ್ಕು ತಪ್ಪಿಸ್ಬೇಕು